ಕೊರೋನಾ ಮುಂಜಾಗ್ರತವಾಗಿ ಚುಕ್ಕೋಡಿ ನಗರವನ್ನು ಒಂದು ವಾರಗಳ ಕಾಲ ಲಾಕ್ಡೌನ್ ಮಾಡಿರುವ ಪರಿಣಾಮ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಮಾರ್ಗದರ್ಶನದಲ್ಲಿ ಒಂದು ವಾರ ಇಡೀ ಚುಕ್ಕೋಡಿಗೆ ಉಚಿತ ಹಾಲಿನ ಪ್ಯಾಕೆಟ್ ನೀಡಲು ನಿರ್ಧರಿಸಲಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು ಅವರು ಚುಕ್ಕೋಡಿ ನಗರದ ಇಂದಿರಾನಗರದಲ್ಲಿ ಸಾರ್ವಜನಿಕರಿಗೆ ಹಾಲಿನ ಪ್ಯಾಕೆಟ್ ವಿತರಿಸಿ ಬಳಿಕ ಮಾತನಾಡಿದರು ನಗರದ 23 ವಾರ್ಡ್ದ ಜನರಿಗೆ ಪ್ರತಿದಿನ 10,000 ಲೀಟರ್ ಹಾಲು ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ಹಿಂದೆ ಲಾಕ್ಡೌನ್ ಇದ್ದ ಸಮಯದಲ್ಲಿ ಇಡೀ ಕ್ಷೇತ್ರದ ಜನರಿಗೆ ದಿನಸಿ ಕಿಟ್ ಹಾಗೂ ಜೋಳದ ಕಿಟ್ ನೀಡಿ ಜನರಿಗೆ ಸಹಾಯ ಸಹಕಾರ ಮಾಡಲಾಗಿತ್ತು ಈಗಲೂ ಪ್ರಕಾಶ್ ಹುಕ್ಕೇರಿ ಅವರು ಜನರ ಸಹಾಯ ಮಾಡಬೇಕು ಎಂದು ಹೇಳಿದಾಗ ಚುಕ್ಕೋಡಿ ನಗರದ ಜನರಿಗೆ ಹಾಲಿನ ಪ್ಯಾಕೆಟ್ ನೀಡಲಾಗುತ್ತದೆ ಲಾಕ್ಡೌನ್ ಮುಂದುವರೆದರೆ ಮತ್ತೆ ದಿನಸಿ ಕಿಟ್ ನೀಡಲು ಕ್ರಮ ಜರುಗಿಸಲಾಗುತ್ತದೆ ಎಂದರು ಕೊರೋನಾ ಮಹಾಮಾರಿಯಲ್ಲಿ ವಿಶ್ವವಾಗ್ಲಿ ಇಡೀ ದೇಶದಲ್ಲಿ ಇವತ್ತು ಏನು ಹೆಚ್ಚಾಗ್ತಾ ಇದೆ ಆ ಸಂದರ್ಭದಲ್ಲಿ ನಾವಾಗಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅನ್ನವರು ಕೂಡಿ ನಾವು ಚರ್ಚೆ ಮಾಡಿದ್ವು ಅಂದರೆ ಇವತ್ತು ನಾವು ನೋಡಾಕತ್ತೀವಿ ಇಡೀ ದೇಶದಲ್ಲಿ ಇವತ್ತು ದೆಲ್ಲಿ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಹೆಚ್ಚಿನ ಪ್ರಮಾಣದಾಗ ಇದೇನು ಕರೋನಾ ಯಾಕಂದ್ರೆ ಈ ಒಂದು ವೈರಸ್ ಬರೀ ಯಾವುದು ಜಾತಿ ಯಾವ ಗರೀಬ್ ಅಥವಾ ಯಾವ ಶ್ರೀಮಂತರಿಗೆ ಹರಡ್ತಾ ಇಲ್ಲ ಇವತ್ತು ಪರಿಸ್ಥಿತಿ ನೋಡಿದ್ರೆ ಗರೀಬ್ ಇದ್ದರೂ ಕೂಡ ನಿನ್ನೇನು ಕೂಡ ಮೊನ್ನೆ ನಾವು ನೋಡಿದ್ರೆ ಅಮಿತಾಬ್ ಬಚ್ಚನ್ ಆಗಲಿ ಅವ್ರ ಕುಟುಂಬದವ್ರು ಕೂಡ ಈ ವೈರಸ್ವನ್ನು ಬಂದಂದರೆ ಇಂಥ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅವ್ರು ಬಂದು ಅದು ಇಫೆಕ್ಟ್ ಆಗೈತಿ ಆ ನಿಟ್ಟಿನಲ್ಲಿ ನಾವಾಗಲಿ ನಮ್ಮ ಎಲ್ಲ ಮಾಜಿ ಪುರಸಭೆ ಅಧ್ಯಕ್ಷರಾಗಲಿ ನಮ್ಮ ಎಲ್ಲ ಸದಸ್ಯರಾಗಲಿ ನಮ್ಮ ಎಲ್ಲ ಅಂತಂಬರು ಕೂಡಿ ಚರ್ಚೆ ಮಾಡಿ ಯಾಕಲಿ ಸರ್ಕಾರದವರು ಕೂಡ ಎರಡು ವಾರ ಲಾಕ್ಡೌನನ್ನು ಘೋಷಣೆ ಮಾಡಿದರು ಆ ಸಂದರ್ಭದಲ್ಲಿ ಈಗ ತಾನೇ ರಾಮಮಾನ್ಯವರು ನೇರಲೇಕೋರು ಹೇಳಿದರು ಅಂದರೆ ಚುಕ್ಕೋಡಿಯಲ್ಲಿ ಸುಮಾರು 8 ದಿನ ಇವತ್ತೇನು ಲಾಕ್ಡೌನ್ ಮಾಡಿದಿರು ಸಾಮಾನ್ಯ ಆಗಲಿ ಮತ್ತು ಬಡವ್ರ ಜನರಿಗೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಸಾಮಾನ್ಯ ಜನರ ಬಗ್ಗೆ ಇವತ್ತು ಕಾಳಜಿ ಮತ್ತು ಕಳಕಳಿ ಇಟ್ಟ ಸುಮಾರು 10,000 ಲೀಟರ್ ಇವತ್ತು ಎಲ್ಲ ವಾರ್ಡ್ದಾಗ ಯಾರು ಗರೀಬ್ರದಾರು ಯಾರಿಗೆ ಇವತ್ತು ಬಿ ಪಿ ಎಲ್ ಕಾಡ್ಕಿದ ಯಾರು ಕೆಳಗದಾರು ಯಾರ್ಯಾರಿಗೆ ಅನಾನುಕೂಲ ಆಗಂಗಿಲ್ಲ ಅವ್ರಿಗೆ ಹಾಲು ಕೊಡುವಂಥ ಪ್ರತಿಯೊಂದು ವಾರ್ಡ್ದಾಗ ಈಗಾಗಲೇ ನಾವು ಚಾಲನೆ ಒಂದು ಮಾಡಿದ್ದೆವು ಸುಮಾರು ಒಂದು ದಿನ ಬಿಟ್ಟು ಒಂದಿನ ಅಂದರೆ ಸತತವಾಗಿ 8 ದಿನ ಈ ಹಾಲು ಸಪ್ಲೈ ಮಾಡುವುದಂತ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರು ಇತ್ತಾಗೇನು ರಾಜಕೀಯ ಇಲ್ಲ ಏನಿಲ್ಲ ಯಾರು ಗರೀಬ್ ಅದಾರೋ ಅವ್ರಿಗೆ ಅನುಕೂಲ ಮಾಡೋಕೆ ಇವತ್ತು ಹಾಲು ಸಪ್ಲೈ ಮಾಡೋಕತ್ತೀವಿ ಇದೇ ರೀತಿ ಮತ್ತು ಲಾಕ್ಡೌನ್ ಮುಂದಾದರೂ ಕೂಡ ನಿನ್ನೆ ರಾತ್ರಿ ನಾವು ಪ್ರಕಾಶನ್ನ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಚರ್ಚೆ ಮಾಡಿವು ಇನ್ನು ಜನರಿಗೆ ಯಾಕಳಿ ಈ ಒಂದು ಕಡೆ ನೋಡಿದರೆ ಇವತ್ತು ಈ ಮಹಾರಾಷ್ಟ್ರದಿಂದ ನೀರು ಬಿಡ್ತಾ ಇದ್ದರು ಮಳೆ ಏನಾಗ್ತಾ ಇದೆ ಒಂದು ಹೊಳಿದು ಕೂಡ ಒಂದು ಭೀತಿ ಇದೆ ಈ ಕಡೆ ಎರಡನೇ ಬಾಜು ನೋಡ್ರೆ ಕರೋನಾ ಕೂಡ ಈ ಎರಡೂ ನಡು ಮತ್ತು ಏನರ ಲಾಕ್ಡೌನ್ ಹೆಚ್ಚು ಆದ್ರೆ ಮತ್ತು ಇನ್ನೊಂದು 2 ವೀಕ್ಸ್ ಇನ್ನೂ ಏನರ ಹೆಚ್ಚಿಗೆ ಮಾಡಿದ್ರೆ ನಾವು ಇನ್ನೂ ಕಿಟ್ಟು ಕೂಡ ತಯಾರು ಮಾಡಿಸಿವು ಬರೋ ಇನ್ನೊಂದು ವಾರ ನೋಡ್ತೀವಿ ಲಾಕ್ಡೌನ್ ಹೆಚ್ಚಾದರೂ ಕೂಡ ಮತ್ತು ನಮ್ಮ ಕ್ಷೇತ್ರದಾಗ ಯಾವ ರೀತಿ ನಾವು ಹೋದ ಸರತಿ ಕಿಟ್ ಕೊಟ್ಟಿದ್ದೀವಿ ಮತ್ತೊಮ್ಮೆ ಕಿಟ್ ಎಲ್ಲರೂ ಕೂಡಿ ವಿಶ್ವಾಸ ತೊಗೊಂಡು ಹಂಚು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಪುರಸಭಾ ಸದಸ್ಯ ರಾಮಮಾನ್ಯ ಮಾತನಾಡಿ ಚುಕ್ಕೋಡಿ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕೊರೋನಾ ಹರಡುತ್ತಿದೆ ಇಲ್ಲಿಯ ಜನರಿಗೆ ಹರಡದಂತೆ ಮುಂಜಾಗ್ರತವಾಗಿ ಲಾಕ್ಡೌನ್ ಮಾಡಲಾಗುತ್ತದೆ ಯಾರ ವಿರುದ್ಧ ಟೀಕೆ ಮಾಡದೆ ಲಾಕ್ಡೌನ್ಗೆ ಬೆಂಬಲ ನೀಡಬೇಕು ಎಂದರು ಚುಕ್ಕೋಡಿ ಊರಾಗೂ ಕೂಡ ಈಗ ಸಂಪೂರ್ಣ ದೇಶ ಪ್ರತಿಯೊಂದು ರವಿವಾರ ಬಂದಾಗಿತ್ತು ಆದರೆ ವ್ಯಾಪಾರಸ್ಥರು ಚುಕ್ಕೋಡಿ ಊರ ವ್ಯಾಪಾರಸ್ಥರು ಹಾಗೂ ಪ್ರಮುಖರು ಕೂಡಿ ಚುಕ್ಕೋಡಿ ಊರಾಗೂ ಆದ ಕರೋನಾದ ಸಂಖ್ಯೆ ಇಲ್ಲಿ ಬರೋದು ಬೇಡ ಆಮೇಲೆ ಮುಂದೆ ಅದಕ್ಕೆ ಹಬ್ಬಿ ಚುಕ್ಕೋಡಿ ಊರಿಗೆ ತಗೊಳ್ಳೋದು ಬೇಡ ಅಂತ ಅನ್ನೋದ್ರಲ್ಲಿ ಚುಕ್ಕೋಡಿ ಸಂಪೂರ್ಣ ಸಣ್ಣ ವ್ಯಾಪಾರಿ ಹಿಡ್ಕೊಂಡ ದೊಡ್ಡ ವ್ಯಾಪಾರಿ ತನಕ ಎಲ್ಲ ಒಂದು ನಿರ್ಣಯಕ್ಕೆ ಬಂದು ಚುಕ್ಕೋಡಿ ಬಂದ್ ಮಾಡೋಣ ಅಂತ ನಿರ್ಧಾರ ಮಾಡಿದ ಮೇಲೆ ಮತ್ತು ನಾವು ಕಂಟಿನ್ಯೂ ಒಂದು 8 ದಿವಸ ಈ ರವಿವಾರದಿಂದ ಮುಂದಿನ ರವಿವಾರ ತನಕ ಕಂಟಿನ್ಯೂ ಬಂದ್ ಮಾಡಿದೆವು ಆದರೆ ಚುಕ್ಕೋಡಿ ಊರಾಗಿ ಜನ ಇಷ್ಟ ತಿಳ್ಕೋಬೇಕು ಯಾರ್ದು ಟೀಕಾ ಟಿಪ್ಪಣಿ ಮಾಡಬಾರ್ದು ಯಾಕಂದ್ರೆ ಆ ಟಿಕೆಟ್ ರೂಪ ಇತ್ತು ಇದು ನನ್ನ ಲೆಕ್ಕಲೇ ಎಷ್ಟು ಕೋಟ್ಯಾಂತರ ವ್ಯಾಪಾರ ಆಗ್ತಿತ್ತು ಚುಕ್ಕೋಡಿ ಊರಾಗ ಅವರೆಲ್ಲರೂ ಒಂದು ಮಟ್ಟಕ್ಕೆ ನಿರ್ಣಯಕ್ಕೆ ಬಂದ ಇದು ರೋಗ ಎಲ್ಲರಿಗೂ ನಮ್ಮ ಚುಕ್ಕೋಡಿ ಊರಾಗ ಹೊಡೆದು ಹಾಕಬೇಕಾದ್ರೆ ನಾವು ಒಂದು ಆಗಬೇಕು ಅದಕ್ಕೆ ನಾವು ಇಷ್ಟು ದಿವಸ ನಾವು ಪಾಲನೆ ಮಾಡಬೇಕು ಆ ಸಾಕಳಿ ಮುರಿದ್ರೆ ಸ್ವಲ್ಪ ಅದು ಹಬ್ಬದ ಕಡಿಮೆ ಆಗ್ತಿದೆ ಅನ್ನೋ ಲೆಕ್ಕದಾಗ ಅದು ನಿರ್ಣಯ ನಾವು ಚುಕ್ಕೋಡಿ ಊರಾಗ ನಮ್ಮ ವ್ಯಾಪಾರಸ್ಥರ ಇದು ಕೋಟ್ಯಾಂತರ ಅವ್ರಿಗೆ ವ್ಯಾಪಾರ ಆಗ್ತಿತ್ತು ಕೋಟ್ಯಾಂತರ ಅದು ಎಲ್ಲ ತೆಗೆದಾಕಿ ಅವರೆಲ್ಲ ಬಾಜುಕಿಟ್ಟ ಜನರಿಗೆ ಕೂಡ ನಾವು ಉಳಿಸ್ತು ಒಂದು ಲೀಟ್ರದಾಗ ಹೇಳ್ದೆ ಸಾವುಕಾರ ಏನಾಗಾದ್ರೆ ಒಂದೊಂದು ಲೀಟ್ರ್ ಹಾಲು ಹಂಚ್ರಿ ಸಾವುಕಾರ ಹೇಳಿಬಿಟ್ರು ಆಮೇಲೆ ಎಷ್ಟು ಹಂಚೋದಪ್ಪ 23 ವಡದಾಗ ಕೊಡ್ರಿ
ಸಾಹುಕಾರ ಹೇಳಿದ್ರು. ಅದಕ್ಕೆ ಆ ಪ್ರಕಾರ ನಮ್ಮ 23 ವಾರದಾಗಿಂದ ಎಲ್ಲ ಪ್ರಮುಖರು ಬಂದಿದ್ದಾರೆ ಇಲ್ಲಿ. ಆ ಪ್ರಕಾರ ನಾವು ಸಪ್ಲೈ ಮಾಡೋದು ಮಾಡಿದೆವು. ಆಮೇಲೆ ಅರ್ಧ ಅರ್ಧ ಲೀಟರ್ ಕೊಡೋದು ಮಾಡಿದೆವು. 8 ದಿವಸ ಅರ್ಧ ಅರ್ಧ ಲೀಟರ್ ಕೊಡೋದು ಮಾಡಿದೆವು. ಚುಕ್ಕುಡಿಗೆ ಈಗ ಸಾಹುಕಾರ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಏನು ನಿರ್ಣಯ ತಗೊಂಡಾರು ಅಗದಿ ಯೋಗ್ಯತೆ ಮತ್ತು ಚುಕ್ಕುಡಿಗೆ ಅಗದಿ ಪ್ರಭಾವ ಒಂದು ಅದು ಬಡತನ ರೇಖೆಗೆ ಕೆಳಗಡೆ ಇದ್ದವನ ಹತ್ರ ಮಹತ್ವ ಕೊಡ್ತೈತಿ. ಮತ್ತು ಮುಟ್ಸೋರು ಯೋಚಿಸಿ ಮುಟ್ಟಿಸ್ಬೇಕು. ಮತ್ತು ಈ ಥರದ ಪಾಯದ ಸಾಹುಕಾರ ಮಾಡಿ ತಗೋಬೇಕದು ಜನರಿಗೆ ವಿನಂತಿ ಮಾಡ್ತಾ. ಪುರಸಭಾ ಮಾಜಿ ಅಧ್ಯಕ್ಷ ನರೇಂದ್ರ ನೆರ್ಲೆಕರ್ ಮಾತನಾಡಿ, ಚುಕ್ಕೋಡಿ ಸುರಕ್ಷಿತವಾಗಿರಲು ತೆಗೆದುಕೊಂಡ ನಿರ್ಣಯಕ್ಕೆ ಸಾರ್ವಜನಿಕರು ಬದ್ಧರಾಗಿರಬೇಕು. ಹಾಗೂ ಲಾಕ್ಡೌನ್ ಸಂದರ್ಭದಲ್ಲಿ ಮಾಜಿ ಸಂಸದರು ಮತ್ತು ಶಾಸಕರು ಜನತೆಯ ಅನುಕೂಲಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ಈಗ ಚುಕ್ಕೋಡಿಯಲ್ಲಿ ಹಾಲು ಹಂಚುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಜೀವ ಇದ್ರನ್ನ ನಾವು ಉಳಿದಿದ್ದ ಎಲ್ಲ ನನ್ನ ಮುಂದಿನ ನನ್ನ ಕೆಲಸ ಮಾಡಬಹುದಂತ ವೈಯಕ್ತಿಕವಾಗಿ ನನಗೆ ಅನಿಸ್ತದೆ. ಚುಕ್ಕುಡಿ ಒಳಗೆ ಈ ಸಂದರ್ಭ ಒಳಗೆ ಚುಕ್ಕುಡಿ ಎಲ್ಲ ಜನರ ಆರೋಗ್ಯ ವ್ಯವಸ್ಥಿತವಾಗಿರಲಿ, ಈ ಕೊರೋನಾದಿಂದ ಸೇಫ್ ಇರಲಿ ಅಂತ ಒಂದೇನು ನಿರ್ಣಯ ತೊಗೊಂಡಾರ. ಆ ನಿರ್ಣಯ ಎಲ್ಲರೂ ಕೂಡ ಎಲ್ಲ ಚುಕ್ಕುಡಿ ಪ್ರತಿಯೊಂದು ಜನರು ಪಾಲಿಸಬೇಕು. ಮತ್ತು ಆ ಸಂದರ್ಭ ಒಳಗೆ ಈಗ ಲಾಕ್ಡೌನ್ ಆದ್ಮ್ಯಾಗ ಸಾಕಷ್ಟು ಸಮಸ್ಯೆ ಸಹ ನಿರ್ಮಾಣ ಆಗ್ತಾವೆ. ಆದರೂ ಕೂಡ ಎಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು ಒಂದು. ಆಮೇಲೆ ಅದ್ರ ಜೊತೇಲಿ ಈಗ ನಾವು ನೋಡಿದ್ದೀವಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮಾನ್ಯ ಕರ್ನಾಟಕ ಹೆಮ್ಮೆ ಸುಪುತ್ರಾದಂಥ ಪ್ರಕಾಶಣ್ಣ ಆಗಲಿ ಮತ್ತು ನಮ್ಮ ಯುವ ಶಾಸಕರು ಮತ್ತು ಯಾವಾಗಲೂ ಜನರ ಬಗ್ಗೆ ಕಳ್ಕಳಿದ್ದಂಥ ಗಣೇಶಣ್ಣ ಅವರು ಪ್ರತಿಯೊಂದು ಸರ್ತಕ್ಕೆ ಒಂದು ಯೋಗ್ಯ ನಿರ್ಣಯ ತಗೋತಾರೆ. ಲಾಸ್ಟ್ ಟೈಮ್ ಎಲ್ಲ ಜನರಿಗೆ ಯಾವಾಗ ಲಾಕ್ಡೌನ್ ಆದಾಗ ಎಲ್ಲ ಜನರಿಗೆ ಒಂದು ಪಲ್ಯ ಆಗಲಿ ಭಾಜಿ ಆಗಲಿ ಆಮೇಲೆ ಜೋಳ ಆಗಲಿ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಇವಾಗ ಕೂಡ ಈಗ ಅಗದಿ ಮುಂಜಾನೆ ಎದ್ದು ಕೂಡಲೇ ಮನುಷ್ಯಾಗ ಏನು ಹತ್ತದಪ್ಪ ಒಂದು ಹಾಲು ಒಂದು ಸಣ್ಣ ಅಂದ್ರೆ ಒಂದು ಮೈನರ್ ಸಣ್ಣ ವಿಚಾರ ಕೂಡ ಮಾಡುವಂಥ ಅವ್ರ ವಿಚಾರ ಸರಣಿ ಒಳಗೆ ಇವತ್ತು ಪ್ರತಿಯೊಂದು ಇಡೀ ಚಿಕ್ಕುಡಿ ಒಳಗೆ ಪ್ರತಿಯೊಂದು ಮನೆಗೆ ಹಾಲು ಮುಟ್ಟಿಸುವಂಥ ವ್ಯವಸ್ಥೆ ಒಂದು ಪ್ರಕಾಶಣ್ಣ ಅವರು ನಿರ್ಣಯ ತೊಗೊಂಡಾರೆ. ಅದಕ್ಕೆ ಗಣೇಶಣ್ಣ ಕೂಡ ಮತ್ತು ನಾವೆಲ್ಲ ಏನು ಅವರ ಫಾಲೋವರ್ಸ್ ಇದ್ದೀವಿ ಎಲ್ಲರೂ ಕೂಡ ಆ ಸಂದರ್ಭ ಒಳಗೆ ನಾವು ಈ ನಿರ್ಣಯ ಯೋಗ್ಯದ ಅಂತ ಹೇಳಿ. ಪುರಸಭಾ ಸದಸ್ಯ ಸಾಬೀರ್ ಜಮಾದಾರ್, ವರ್ಧಮಾನ್ ಸದಲಗೆ ಖಾದರ್ ಕಮ್ತೆ, ಗುಲಾಬ್ ಹುಸೇನ್ ಭಗವಾನ್, ಅನಿಲ್ ಮಾಣಿ, ಇರ್ಫಾನ್ ಬೇಪಾರಿ, ಮುದ್ದುಸರ್ ಜಮಾದಾರ್, ಗಣೇಶ್ ಮೊಯ್ತೆ, ಫಿರೋಜ್ ಕಲಾವಂತ್, ವಿನೋದ್ ಮಾಳಗೆ, ಸಂದೀಪ್ ಶೇರ್ಖಾನ್, ದೀಪಕ್ ಬುರುಡ್, ಹಸನ್ ಕಲೇಗಾರ್, ಮಲ್ಲೇಶ್ ಲಿಂಬಿಗಿಡದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.